ಹಲೋ ಫ್ರೆಂಡ್ಸ್, ಅಕ್ಟೋಬರ್ 19 ತಮಿಳು ಇಂಡಸ್ಟ್ರಿಯಿಂದ ಲಿಯೋ ಸಿನಿಮಾ, ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಗೋಸ್ ಸಿನಿಮಾ, ಇವೆರಡು ಸಿನಿಮಾಗಳು ಸಹ ಒಂದೇ ದಿನಾಂಕದಂದು ರಿಲೀಸ್ ಆಗ್ತಾ ಇದೆ. ಹಾಗೆ ಇವೆರಡು ಸಿನಿಮಾಗಳು ಬೆಂಗಳೂರಿನಲ್ಲಿ ಯಾವ ರೀತಿ ಕ್ರೇಜ್ ಇದೆ, ಹಾಗೆ ಬೆಂಗಳೂರಿನಲ್ಲಿ ಗೋಸ್ ಸಿನಿಮಾವು ಎಷ್ಟು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ, ಲಿಯೋ ಸಿನಿಮಾಗೆ ಸಿಗ್ತಾ ಇರುವಂತಹ ಸಪೋರ್ಟ್ ನಮ್ಮ ಗೋಸ್ ಚಿತ್ರಕ್ಕೆ ಸಿಗ್ತಾ ಇದೆಯಾ, ಇವೆರಡು ವಿಷಯಗಳನ್ನು ಮಾತಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಗೋಸ್ಟ್, ನಮ್ಮ ಶ್ರೀನಿಯವರ ಡೈರೆಕ್ಷನ್ಲಿ ಬರ್ತಾ ಇರುವಂತಹ ನಮ್ಮ ಶಿವಣ್ಣ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾವಾಗಿದೆ. ಹಾಗೆ ಈ ಸಿನಿಮಾವು ಬೆಂಗಳೂರಿನಲ್ಲಿ 250+ ಚಿತ್ರಮಂದಿರಗಳಲ್ಲಿ ಗೋಸ್ ಸಿನಿಮಾವು ರಿಲೀಸ್ ಆಗ್ತಾ ಇದೆ. ಅದೇ ರೀತಿ ತಮಿಳು ಇಂಡಸ್ಟ್ರಿಯಿಂದ ಬರ್ತಾ ಇರುವಂತಹ ಲೋಕೇಶ್ ಕನಕರಾಜನ್ ಅವರ ಡೈರೆಕ್ಷನ್ಲಿ ಬರ್ತಾ ಇರುವಂತಹ ಲಿಯೋ ಸಿನಿಮಾವು ಬರೋಬ್ಬರಿ ಕನ್ನಡ ಸಿನಿಮಾಗಿಂತಲೂ ಸಹ ಒಂದು ಪಟ್ಟು ಹೆಚ್ಚಿನ ಮಟ್ಟದಲ್ಲೇ ರಿಲೀಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಟಿಕೆಟ್ ಪ್ರೈಸ್ ಬಗ್ಗೆ ಬಂತು ಅಂದರೆ ಸಿನಿಮಾವು ತಮಿಳುನಾಡಲ್ಲಿ 100 ರೂಪಾಯಿಯಿಂದ ಸ್ಟಾರ್ಟ್ ಆಗಿ 200ಕ್ಕೆ ಎಂಡ್ ಆಗ್ತಾ ಇದೆ. ಅದೇ ಲಿಯೋ ಸಿನಿಮಾವು ಕರ್ನಾಟಕದಲ್ಲಿ 200ರಿಂದ ಸ್ಟಾರ್ಟ್ ಆಗಿ ಬರೋಬ್ಬರಿ 1,500 ವರೆಗೂ ಸಹ ಈ ಸಿನಿಮಾದ ಟಿಕೆಟ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಇಲ್ಲ, ಬೇರೆ ಸಿನಿಮಾಗಳಿಗೆ ಅತಿ ಹೆಚ್ಚು ಸಪೋರ್ಟ್ ಇದೆ ಅಂತ. ಹಾಗೆ ನಮ್ಮ ಕನ್ನಡಿಗರು ತುಂಬಾ ವಿಶಾಲವಾದಂತಹ ಹೃದಯವನ್ನು ಹೊಂದಿರುವಂತಹ ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಪ್ರತಿಯೊಂದು ವಿಷಯದಲ್ಲೂ ಸಹ ಕನ್ನಡಿಗರು ತುಂಬಾ ಬೇರೆ ಭಾಷೆಗಳಿಗೆ ತುಂಬಾ ಸಪೋರ್ಟನ್ನು ನೀಡ್ತಾ ಇದ್ದಾರೆ. ಲಿಯೋ ಸಿನಿಮಾವು ತಮಿಳುನಾಡಲ್ಲಿ ಮಾರ್ನಿಂಗ್ ಶೋ ರಿಲೀಸ್ ಆಗ್ತಾ ಇಲ್ಲ, ಅಲ್ಲಿಯ ರಾಜಕೀಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ತಳಪತಿ ವಿಜಯ್ ಅವ್ರಿಗೂ ಸ್ವಲ್ಪ ಕಾಂಟ್ರವರ್ಸಿ ಇರೋ ಕಾರಣದಿಂದ ಅಲ್ಲಿ ರಿಲೀಸ್ ಆಗ್ತಾ ಇಲ್ಲ. ಬದಲಿಗೆ ಕರ್ನಾಟಕದಲ್ಲಿ ತುಂಬಾ ಚಿತ್ರಮಂದಿರಗಳಲ್ಲೇ ಮಾರ್ನಿಂಗ್ ಶೋ ತುಂಬಾ ರಿಲೀಸ್ ಆಗ್ತದೆ ಅಂತ ಹೇಳ್ಬೋದು. ಎನಿವೇಸ್, ಯಾವ ಸಿನಿಮಾ ರಿಲೀಸ್ ಆದರೂ ಸಹ ನಮ್ಮ ಇಂಡಿಯಾಗೆ ಒಂದು ಹೆಸರಾಗುತ್ತೆ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಅಂತ ಬಂದಾಗ ಕರ್ನಾಟಕ ಸಿನಿಮಾಗಳಿಗೆ ಹೆಚ್ಚು ಸಪೋರ್ಟನ್ನು ನೀಡಿ, ಹಾಗೆ ಇವೆರಡು ಸಿನಿಮಾಗಳಲ್ಲಿ ಯಾವ ಸಿನಿಮಾದ ಸ್ಟೋರಿ ಚೆನ್ನಾಗಿರುತ್ತೆ ಆ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಆಗೋದಂತೂ ಗ್ಯಾರಂಟಿ ಅಂತ ಹೇಳ್ತಾ, ಇವೆರಡು ಸಿನಿಮಾಗಳಲ್ಲಿ ಯಾವ ಸಿನಿಮಾಗೆ ತುಂಬಾ ವೇಟಿಂಗನ್ನು ಮಾಡ್ತಾ ಇದ್ದಾರೆ ಈ ಕೂಡಲೇ ಒಂದು ಕಮೆಂಟನ್ನು ಮಾಡ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.